ಹೆಜ್ಜೆ ಇಡೋಕಾಗದೆ ಇದ್ದಾಗೆಲ್ಲ ಕೈ ಬೀಳ್ಕೊಟ್ಟಿದ್ಯಾ, ಬಿದ್ದ್ಬಿಡ್ತೀನಿ ಅಂದಾಗೆಲ್ಲ ಕೈ ಹಿಡ್ದಿದ್ಯಾ, ನಿಮಗೆ ತಿನ್ನಕ್ಕೇನೋ ದಾಡಿ ಅಂತ ಬೈಕೊಂಡು ತುತ್ತು ಮಾಡಿ ತಿನ್ಸಿದ್ಯಾ, ನನಗೆ ಮಾತು ಬರೋದು ಲೇಟ್ ಆದಾಗ ಅಮ್ಮ ಅಂತ ಕರೆಯೋ ಅಂತ ಎಷ್ಟೋ ಸಲ ಕಣ್ಣೀರು ಹಾಕಿದ್ಯಾಂತೆ, ಅಮ್ಮ ಅಂತ ಕೂಗೋಗಿ ಬರದೆ ಅಮ್ಮಮ್ಮ ಅಂತ ಕರೆಯೋಕೆ ಶುರು ಮಾಡಿದವನು, ನನ್ನ ಪಾಲಿಗೆ ಅಪ್ಪ ಅಮ್ಮ ಎರಡು ನೀನೇ ಆದೆ, ಅದಕ್ಕೆ ಅಮ್ಮಮ್ಮ ಅನ್ನೋದನ್ನೇ ಪರ್ಮನೆಂಟ್ ಮಾಡಿಬಿಟ್ಟೆ. ನನಗೆ 10 ವರ್ಷ ಆಗೋ ತನಕ ಬಿದ್ದರೆ ಅಮ್ಮಮ್ಮ, ಎದ್ರೆ ಅಮ್ಮಮ್ಮ, ಗೆದ್ದರೆ ಅಮ್ಮಮ್ಮ, ಸೋತರೆ ಅಮ್ಮಮ್ಮ, ಕಪ್ ತಂದರೆ ಅಮ್ಮಮ್ಮ, ಕ್ರಿಕೆಟ್ನಲ್ಲಿ 8 ತಿಂದು ಬಂದರೆ ಅಮ್ಮಮ್ಮ, ಪಕ್ಕದ ಮನೆ ಹುಡುಗರು 8 ಕೊಟ್ಟು ಬಂದರು ಅಮ್ಮಮ್ಮ, ನಿನ್ನ ಹತ್ರ ಜಗಳ ಮಾಡಿ ಬೈಗ್ಲ ತಿಂದು ನನ್ನ ಹತ್ರ ಮಾತಾಡಬೇಡ ಅಂತ ಕೋಪ ಮಾಡಿಕೊಂಡ್ರು ಅಮ್ಮಮ್ಮ. ಅಮ್ಮಮ್ಮ 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 ಅಂತ ಕೇಳಿ ಕೇಳಿ ಕೋಪ ಬಂದಿತ್ತು ನನಗೆ. ಯಾಕಾದರೂ ಆ ಥರ ಕರಿಯೋದು ಕಲ್ತನೋ ನನ್ನ ಮಗ ಅಂತ ಸ್ಕೂಲಲ್ಲಿ ಮ್ಯಾಥ್ಸ್ ಟೀಚರ್ ಹತ್ರ ನೀನು ಕಂಪ್ಲೇಂಟ್ ಹೇಳ್ತಿದ್ದೆ ಅಲ್ವಾ, ಅಮ್ಮಮ್ಮ ಅಂತ ಇನ್ನು ಮುಂದೆ ಕರೆಯಲ್ಲ ಅಂತ ಅವತ್ತು ನಾನು ಕೋಪ ಮಾಡ್ಕೊಂಡಿದ್ದೆ. ಅಮ್ಮಮ್ಮ ಅಂತ ಕರಿ ಮಗನೆ ಅಂತ 1000 ಸಲ ನನ್ನ ತಪ್ಪಿಕೊಂಡು ಹತ್ತು ಹತ್ತು ಮಲ್ಕೊಂಡ್ಬಿಟ್ಟಿದ್ದೆ ಅಲ್ವಾ. ಆದರೆ ಬೆಳಿಗ್ಗೆ ಎದ್ದಾಗ ಅಮ್ಮಮ್ಮ ಅಂತ ಕರೆದು ನಿನ್ನ ಎದ್ದೇಳಿಸಿದ್ದು ನಾನೇ, ಅವತ್ತು ತಕ್ಷಣ ಎದ್ದಿದ್ದೆ ತಾನೇ. ಇವಾಗಲೂ ಕೋಪ ಸಾಕು, ಎದ್ದೇಳು ಅಮ್ಮಮ್ಮ, ಯಾಕೆ ಹೀಗೆ ಮಾಡ್ತಿದ್ಯಾ, ನನ್ನ ಕೈಯಲ್ಲಿ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಮ್ಮಮ್ಮ, ಐ ಕಾಂಟ್ ಲಿವ್ ವಿಥೌಟ್ ಯು. ಈ ಮೂಮೆಂಟಲ್ಲೂ ನಾಳೆ ಏನಂತ ನನಗೆ ಗೊತ್ತಿಲ್ಲ, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾತಾಡ್ತೀನಿ ಅಂತ ಗೊತ್ತಾಗ್ತಿಲ್ಲ. ನೀನು ಹುಡ್ಕೊಂಡು ನಿನ್ನ ಕೋಣೆಗೆ ಬಂದರು ನೀನಿರಲ್ವಾ, ಆಗಿದ್ರೆ ಕಾಫಿ ಮಾಡಿಕೊಂಡು ತಂದು ನಿನ್ನ ಮುಂದೆ ಹಿಡಿದು ನಾನು ಮಾಡಿದ್ದು ಅಂತ ಹೇಳ್ತೀನಿ, ಕುಡಿಯೋಕೆ ನೀನಿರಲ್ವಾ. ಕಾಫಿ ಶಾಪಲ್ಲಿ ಸ್ಟೀಲ್ ಗ್ಲಾಸ್ ಇಂಟ್ರಡ್ಯೂಸ್ ಮಾಡೋಣ ಅಂತ ಫ್ರೆಶ್ ಆಗಿ ಮತ್ತೆ ಜಗಳ ಮಾಡೋಣ ಅಂದರೆ ನೀನಿರಲ್ವಾ ಅಮ್ಮಮ್ಮ. ಏನಾದರೂ ಪ್ರಾಬ್ಲಮ್ ಬಂದರೆ ಸೊಲ್ಯೂಷನ್ ಯಾರ ಹತ್ರ ಕೇಳಲಿ, ಕೇಳೋಕೆ ನೀನಿರಲ್ವಾ. ಪ್ರತಿಯೊಂದಕ್ಕೂ ಆ ಕತೆ ಈ ಕತೆ ಆ ಪುರಾಣ ಆ ಋಷಿ ಅಂತ ಹೇಳ್ತಿದ್ಯಲ್ಲ, ಇನ್ಯಾರು ಹೇಳ್ತಾರೆ ಅಮ್ಮಮ್ಮ ನೀನಿರಲ್ವಾ, ಇಂಥದ್ದು ಮಾತಾಡಬೇಕು ಅಂದರೆ ಮಾತಾಡಬೇಕು ಅಂತ ಆರ್ಡರ್ ಮಾಡಲ್ವಾ, ಜಗಳ ಮಾಡಿದ್ಮೇಲೆ ಕೆನ್ನೆ ಹಿಂಡಿ ಕ್ಯೂಟ್ ಅಮ್ಮಮ್ಮ ಅನ್ನೋಕ್ಕೆ ನೀನಿರಲ್ವಾ. ನನಗೆ ಭುವಿ ಮೇಲೆ ಲವ್ ಆಗಿದೆ ಅಂತ ದೇವಸ್ಥಾನದಲ್ಲಿ ನನ್ನ ಹತ್ರ ಬಂದು ಹೇಳಿದಾಗ ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಟಿಂಗ್ ಮಾಡಿದೆ, ಯಾರೋ ಹುಡುಗಿ ಅಂತ ನಾನು ಹೊಡೆದ್ಬಿಟ್ಟು ಕೇಳಿದೆಯಲ್ಲ ಆ ಕೈಯಲ್ಲೋಯಿತು. ಆಗ ನಾನು ಯಾವ ಹುಡುಗಿ ಬಗ್ಗೆ ಕೇಳ್ತಿದ್ದೀನಿ ಅಂತ ಗೊತ್ತಿಲ್ಲದೆ ಇರೋಳು, ನೀನು ಯಾವ ಸೀಮೆ MD ಅಂತ ಕೆನ್ನೆ ಹಿಂಡಿದ್ನಲ್ಲ ಆ ಕೆನ್ನೆ ಎಲ್ಲಿದೆ ಅಮ್ಮಮ್ಮ, ಸೈಕಲ್ ಮೇಲೆ ನನ್ನ ತಿರುಗಾಡಿಸ್ತಿದ್ದೆ, ನಾನು ನಿನ್ನ ಟ್ರ್ಯಾಕ್ಟರ್ ಮೇಲೆ ಕೂರಿಸಿ ಊರೆಲ್ಲ ಸುತ್ತಿದ್ದೀನಿ, ಇಬ್ಬರು ಕೂತ್ಕೊಂಡು ಎಷ್ಟೆಲ್ಲ ಮಾತಾಡಿದ್ದೀನಿ. ಇವಾಗ ಇದ್ದಕ್ಕಿದ್ದ ಹಾಗೆ ನಿನ್ನ ಬಾಡಿ ಅಂತ ಕರೀತಾರೆ, ಚಟ್ಟದ ಮೇಲೆ ಹೊತ್ಕೊಂಡು ಬರ್ತಾರೆ, ಇಲ್ಲಿ ಸುಟ್ಟಾಕ್ಬಿಡ್ತಾರೆ ಅಮ್ಮಮ್ಮ. ನೋ ನೆವರ್. ಮುಂದೆ ನೋಡೋಕ್ಕಾಗ್ತಿಲ್ಲ, ನೋಡಿದರೂ ಏನೂ ಕಾಣಿಸ್ತಿಲ್ಲ, ಬರೀ ಹೀಗೆ ಮುಂದೆ ಮುಂದೆ ಹೋಗ್ತಿದ್ದೀನಿ, ಮನಸ್ಸೆಲ್ಲ ಹಿಂದೆನೆ ತಿರುಗಿ ಓಡ್ತಿದೆ. ಹಿಂದೆ ತಿರುಗಿ ನೋಡಿದ್ರೆ ಇಷ್ಟೆಲ್ಲ ಸ್ವೀಟ್ ಮೆಮೊರೀಸ್ ಇದೆ, ಅವೆಲ್ಲ ಕೈ ಮೆಮೊರಿ ಮಾಡಿ ಹೋಗ್ಬೇಡ, ಬಂದ್ಬಿಡು ಅಮ್ಮಮ್ಮ. ನನಗೆ ಗೊತ್ತಿತ್ತು ಅಮ್ಮಮ್ಮ, ನನ್ನ ಮಾತು ಕೇಳ್ತಿ ಅಂತ ಗೊತ್ತಿತ್ತು, ಇದೆಲ್ಲ ಕಿಟ್ಕನ್ಸಲ್ವಾ, ಇಷ್ಟು ದೊಡ್ಡ ಡ್ರಾಮಾ ಮಾಡ್ದಲ್ವಾ ನೀನು. ಹಿಂದೆ ಹಾಗಾಗಿತ್ತು ಹೀಗಾಗಿತ್ತು ಅಂತ ನೋಡೋದು ಸಾಕು, ಇದು ಹರ್ಷನ್ ಕ್ಯಾರೆಕ್ಟ್ರೇ ಅಲ್ಲ ಮಗನೆ. ಇನ್ನು ಮುಂದೆ ಎದುರು ನೋಡೋ ಸಮಯ, ಎದುರಿಗೆ ಬಂದದ್ದನ್ನು ಎದುರಿಸೋ ಸಮಯ. ನಾನು ಆಡೋ ಮಾತೆಲ್ಲ ಮುಗಿದಿವೆ, ನಾನು ಮಾಡೋ ಕೆಲಸ ಎಲ್ಲ ಮುಗಿದಿದೆ, ಜೀವನದ ಕರ್ತವ್ಯ ಎಲ್ಲ ಮುಗಿದ್ಮೇಲೆ ಜೀವಕ್ಕೆ ಉಳಿದಿರೋದು ಅಂತಿಮ ಯಾತ್ರೆ ಮಾತ್ರ. ಇವೆಲ್ಲ ಅದೇ ಯಾತ್ರೆಯ ಚಿತ್ರ ಅಷ್ಟೇ. ನಾನೆಲ್ಲಿ ಹೋಗಿದ್ದೀನಿ ಹೇಳು, ಈ ದೇಹದ ಬಂಧ ಕಳಚಿದ ಮೇಲೆ ಶಾಶ್ವತವಾಗಿ ನಿನ್ನೊಳಗೆ ಬಂದು ಸೇರ್ಕೋತೀನಿ,
ನಿನ್ನ ಜೊತೆಗೆ ಇದ್ದೀನಿ. ಅಷ್ಟಕ್ಕೂ ನಿನ್ನ ಒಂಟಿ ಮಾಡಿ ಎಲ್ಲಿ ಬಿಟ್ಟು ಹೋಗ್ತಿದ್ದೀನಿ? ಜೂನಿಯರ್ ಅಮ್ಮಮ್ಮ ಭುವಿ ನಿನ್ನ ಜೊತೆಗೆ ಇದ್ದಾಳಲ್ಲ, ಅಮ್ಮಮ್ಮ ಹಾಗೆ ಹೇಳ್ತಿದ್ಲು, ಅಮ್ಮಮ್ಮ ಹೀಗೆ ಹೇಳ್ತಿದ್ಲು ಅಂತ ಅದು ಜ್ಞಾಪಿಸ್ಕೊಳ್ಳೋಕ್ಕೆ ನಾನು ನಿನಗೆ ಕೊಟ್ಟಿರೋ ನೂರಾರು ಮಾತುಗಳಿವೆ, ಬಿಟ್ಟು ಹೋಗಿರೋ ಕತೆ ಇದೆ. ಹೋಗು, ಕಾರ್ಯ ಮುಗಿಸು. ನನಗೆ ನೆಮ್ಮದಿ ಕೊಡಬೇಕು ಅಂದರೆ ಈ ಕಾರ್ಯ ಎಲ್ಲ ಮಾಡಬೇಕು. ಜೊತೆಗೆ ನೀನು ಮಾಡಬೇಕಾಗಿರೋ ಎಷ್ಟೊಂದು ಕೆಲಸ ಬಾಕಿ ಇವೆ, ಅದೇ ನೀನು ನನಗೆ ಕೊಡೋ ಶಾಂತಿ. ಭೂಮಿಗೆ ಕಳಿಸ್ಕೊಡೋನು ದೇವರು, ಭೂಮಿಯಿಂದ ಕಳಿಸ್ಕೊಡ್ಬೇಕಾದವರು ನಾವು. ತುಂಬು ಬಾಳ್ವೆ ಅಂತಾರಲ್ಲ, ಅದನ್ನು ನಾನು ಮುಗಿಸ್ದೆ, ಮನೆ ನಡೆಸ್ತಾನೆ, ಶಾಲೆ ಕಟ್ಟಿಸ್ದೆ, ನನ್ನ ಮಕ್ಕಳನ್ನ ಬೆಳೆಸೋವಾಗ ಬೇರೆ ಮಕ್ಕಳಿಗೆ ಅಕ್ಷರ ಕಲಿಸ್ದೆ. ಎಷ್ಟೋ ಜನ್ರೇಷನ್ನು ನಮ್ಮ ಶಾಲೆ ಕಾಲೇಜಿಂದ ಬೆಳೆದ್ವು, ದೊಡ್ಡವರಾದ್ವು. ಅವ್ರವ್ರ ಕಾಲ ಮೇಲೆ ನಿಂತ್ಕೊಂಡಿದ್ದಾರೆ, ಅವ್ರ ಜೀವನ ಕಟ್ಕೊಂಡಿದ್ದಾರೆ. ನಿನಗೂ ನಿನ್ನ ಜೀವನ ಬಿಟ್ಟು ಹೋಗ್ತಿದ್ದೀನಿ. ಇವಾಗ ನನ್ನ ಪಾತ್ರ ಮುಗಿಸೋ ಸಮಯ ಬಂದಿದೆ ಹರ್ಷ. ಯಾರನ್ನೂ ಕಾಯಿಸಲ್ಲ ನೀನು, ಅಪಾಯಿಂಟ್ಮೆಂಟ್ ಕೊಟ್ಟಮೇಲೆ ಮುಗೀತು. ನನಗೂ ಮೇಲ್ನವನು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾನೆ, ನೀನು ನನ್ನನ್ನು ಕಳಿಸ್ಕೊಡ್ಬೇಕು, ಲೇಟ್ ಮಾಡಬೇಡ. ಕಳಿಸ್ಕೊಟ್ಮೇಲೆ ಮಗನಾಗಿ ನೀವು ಮಾಡಬೇಕಾಗಿರೋ ಕರ್ತವ್ಯ ತುಂಬ ಇದೆ, ಅವನ್ನೆಲ್ಲ ನೀವು ಮಾಡಬೇಕು. ಕಾಲ ಯಾರಿಗೂ ಕಾಯಲ್ಲ. ನಮ್ಮನ್ನು ಬಿಟ್ಟೋದವರು ದೇವರಾಗ್ತಾರೆ. ರತ್ನಮ್ಮ ನಮ್ಮನ್ನೆಲ್ಲ ನೋಡ್ತಿದ್ದಾರೆ, ಕಾಯ್ತಿದ್ದಾರೆ. ಬನ್ನಿ ಹರ್ಷ ಅವರೇ, ಮುಂದಿನ ಕಾರ್ಯ ಎಲ್ಲ ಮುಗಿಸಿ. ಹರ್ಷ ಅವರೇ, ಕಾರ್ಯ ಮುಂದುವರಿಸಿ.